ಹಾಯ್ ಫ್ರೆಂಡ್ಸ್ ಮಾಯಾ ಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಫ್ರೆಂಡ್ಸ್ ಇತ್ತೀಚಿನ ದಿನಗಳಲ್ಲಿ ತುಂಬ ಜನರಿಗೆ ಈ ಕಾಯಿಲೆಗಳ ಬಗ್ಗೆ ಹೆದರಿಕೆ ಬಂದ್ಬಿಟ್ಟಿದೆ ಅಲ್ವಾ ಯಾಕೆ ಈ ಕಾಯಿಲೆಗಳು ಬರ್ತಾ ಇದೆ ಅಂದರೆ ಅಂದರೆ ಕೆಮ್ಮು ನೆಗಡಿ ಈ ರೀತಿ ಸಣ್ಣ ಪುಟ್ಟವೇ ಅಲ್ಲ ಇನ್ನೂ ಹಲವಾರು ವಿಧವಾದಂಥ ಕಾಯಿಲೆಗಳಾಗಿರ್ಬೋದು ಇದು ಯಾಕೆ ಬರುತ್ತೆ ಮೇಯ್ನ್ ಆಗಿ ಅಂದರೆ ಇಮ್ಯುನಿಟಿ ಅಂದರೆ ನಮ್ಮ ಶರೀರದಲ್ಲಿ ರೋಗ ನಿರೋಧಕ ಶಕ್ತಿ ಅನ್ನೋದು ಕಡಿಮೆ ಇದ್ದಾಗ ಈ ರೀತಿಯಾದಂಥ ಕಾಯಿಲೆಗಳು ಬರುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಉದಾಹರಣೆಗೆ ನೀವು ನೋಡ್ಬೋದು ಈಗ ಹೊರ್ಗಡೆ ಅಂತೂ ಕೇಳಿ ಬರ್ತಾ ಇರೋದು ಕರೋನಾ ಬಗ್ಗೆ ಈಗ ಹೊರ್ಗಡೆ ಅಂತೂ ಕೇಳಿ ಬರ್ತಾ ಇರೋದು ಕರೋನಾ ಈಗ ಕರೋನಾ ಕೂಡ ಅಷ್ಟೇ ಈ ಕಾಯಿಲೆ ಬಂದವರಿಗೆ ತುಂಬ ಜನರಿಗೆ ಇದ್ದಾರೆ ತುಂಬ ಜನರು ಹುಷಾರಾಗ್ತಾ ಇದ್ದಾರೆ ಯಾಕೆ ಅಂದರೆ ಅಂದರೆ ಅವರ ಶರೀರದಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಅಂಥವರು ಕ್ಯೂರ್ ಆಗುವ ಸಾಧ್ಯತೆ ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ನಮ್ಮ ಶರೀರದಲ್ಲಿ ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿ ಅನ್ನೋದು ಜಾಸ್ತಿ ಇದ್ದಾಗ ಈ ರೀತಿಯಾದಂಥ ಕಾಯಿಲೆಗಳಿಂದ ನಾವು ಹೆದರಬೇಕಾದ ಅವಶ್ಯಕತೆ ಇರೋದಿಲ್ಲ ಹಾಗೆ ಈ ರೀತಿಯಾದಂಥ ಅಂದರೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲಿಕ್ಕೆ ನಮಗೇನಾದರೂ ಟಿಪ್ಸ್ ಕೊಡಿ ಮೇಡಮ್ ಅಂತ ಹೇಳಿ ತುಂಬ ಜನರು ಕಮೆಂಟ್ ಮಾಡಿ ಕೇಳ್ತಾ ಕೇಳ್ತಾಯಿದ್ರು ಅದಕ್ಕಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ ನಾನು ನಿಮ್ಗೆ ಇವತ್ತು ಪರಿಚಯಿಸ್ತಾ ಇದ್ದೀನಿ ಎನ್ ವೇದ ಇಮ್ಯುನಿಟಿ ಬೂಸ್ಟರ್ ಫ್ರೆಂಡ್ಸ್ ಇದು ಏನಂದ್ರೆ ನಾರ್ಮಲ್ ಆಗಿ ನಾವು ಟ್ಯಾಬ್ಲೆಟ್ಸ್ ತಗೋತೀವಲ್ವಾ ಅದೇ ರೀತಿಯಾಗಿ ತಗೊಳ್ಳೋದು ಇದನ್ನ ಯಾರೆಲ್ಲ ತಗೋಬೇಕು ಹೇಗೆ ತಗೋಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಡಿಟೈಲ್ ಆಗಿ ಹೇಳ್ತೀನಿ ಹಾಗೆ ನೀವು ಈ ವಿಡಿಯೋನ ಪೂರ್ತಿಯಾಗಿ ನೋಡ್ಬಿಟ್ಟೆ ಒಂದ್ ವೇಳೆ ನೀವು ತಗೋಬೇಕು ಅಂದರೆ ಈ ವಿಡಿಯೋನ ನೋಡ್ಬಿಟ್ಟು ತಗೊಳ್ಳಿ ಆಮೇಲೆ ನಾನು ಹೇಳ್ತೀನಿ ಯಾರೆಲ್ಲ ತಗೋಬೇಕು ಯಾರು ತಗೋಬಾರ್ದು ಅಂತ ಅದಕ್ಕಾಗಿ ಸ್ಕಿಪ್ ಮಾಡದೆ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಇದು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ ಹಾಗೆ ರೋಗಗಳ ಜೊತೆ ಇನ್ಫೆಕ್ಷನ್ಗಳ ಜೊತೆ ಹೋರಾಡಲು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬಲಗೊಳಿಸುತ್ತದೆ ಇದನ್ನು ನೈಸರ್ಗಿಕ ಪದಾರ್ಥಗಳನ್ನು ಉಪಯೋಗಿಸಿ ತಯಾರಿಸಿರುತ್ತಾರೆ ಇದರಲ್ಲಿ ಬಳಸಿರ್ತಕ್ಕಂಥ ಒಂದು ಪದಾರ್ಥವಾದ ಪಪಾಯ ಎಲೆಗಳ ಎಕ್ಸ್ಟ್ರಾಕ್ಟ್ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಪಪಾಯ ಎಲೆಗಳಿಂದ ನಮ್ಮ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿದೆ ಎಂದು ಪಪಾಯ ಎಲೆಗಳಲ್ಲಿ ವಿಟಮಿನ್ ಎ ಸಿ ಇ ಬಿ ಮತ್ತು ಕೆ ಇರುತ್ತವೆ ಇವು ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ಸಹಾಯ ಮಾಡುವುದಲ್ಲದೆ ಮಿನರಲ್ಸ್ಗಳಾದ ಮೆಗ್ನೀಷಿಯಂ ಕ್ಯಾಲ್ಶಿಯಂ ಐರನ್ ಮತ್ತು ಪೊಟ್ಯಾಷಿಯಂ ಅನ್ನು ಒದಗಿಸುತ್ತದೆ ಹಾಗೆ ಇದರಲ್ಲಿ ತುಳಸಿಯನ್ನು ಸಹ ಬಳಸಿರ್ತಾರೆ ತುಳಸಿ ಬಗ್ಗೆ ನಿಮಗೆ ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಪ್ರತಿಯೊಬ್ಬರಿಗೂ ತುಳಸಿ ಬಗ್ಗೆ ಗೊತ್ತಿದೆ ಅಲ್ವಾ ಈ ತುಳಸಿಯನ್ನ ನಮ್ಮ ಹಿಂದಿನ ಕಾಲದಿಂದಲೂ ಸಹ ಆಯುರ್ವೇದದಲ್ಲಿ ಉಪಯೋಗಿಸ್ತಾ ಇದ್ರು ಇದರಲ್ಲಿ ಆಂಟಿ ಇನ್ಫ್ಲಮೇಟರಿ ಗುಣಗಳು ತುಂಬ ಹೆಚ್ಚಾಗಿ ಇರುವುದರಿಂದ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದರಲ್ಲಿ ತುಂಬ ಅದ್ಭುತವಾಗಿ ಸಹಾಯ ಮಾಡುತ್ತೆ ಹಾಗೆ ಇದರಲ್ಲಿ ಪುನರ್ನವ ಎಂಬ ಹರ್ಬನ್ನು ಸಹ ಉಪಯೋಗಿಸಿರುತ್ತಾರೆ ಇದು ಒಂದು ಒಳ್ಳೆ ಆಂಟಿ ಏಜಿಂಗ್ ರೀತಿಯಾಗಿ ಸಹಾಯ ಮಾಡುತ್ತೆ ಅದರ ಜೊತೆಗೆ ನಮ್ಮ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಮಾಡಲಿಕ್ಕೆ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ನೋಡಿದ್ರಲ್ವ ಫ್ರೆಂಡ್ಸ್ ಕಂಪ್ಲೀಟ್ ಮಾಹಿತಿಯನ್ನು ಕೊಟ್ಟಿದ್ದೀನಿ ನಾನು ಕೂಡ ಈ ತಗೋತಾ ಇದ್ದೀನಿ ಹರ್ಬಲ್ ಟ್ಯಾಬ್ಲೆಟ್ಸ್ ಇದು ನಾರ್ಮಲಾಗಿ ಇದರಿಂದ ಏನೂ ಸೈಡ್ ಎಫೆಕ್ಟ್ಸ್ ಏನೂ ಆಗೋದಿಲ್ಲ ಹಾಗೆ ನೀವು ಹದಿನೆಂಟು ವರ್ಷ ಮೇಲ್ಪಟ್ಟವ್ರು ಮಾತ್ರ ಈ ಟ್ಯಾಬ್ಲೆಟ್ಸ್ನ ತಗೋಬೇಕು ಪ್ರೆಗ್ನೆಂಟ್ ಇರೋರು ತಿನ್ಲಿಕ್ಕೆ ಹೋಗಬೇಡಿ ಈ ಟ್ಯಾಬ್ಲೆಟ್ಸ್ನ ಹಾಗೆ ನಿಮಗೆ ಇನ್ನೂ ಒಂದು ವೇಳೆ ಡೌಟ್ ಇದ್ದರೆ ತೊಗೋಬೋದಾ ಇಲ್ಲ ಅನಿಸಿದ್ರೆ ನೀವು ಒಂದ್ಸಲ ನಿಮ್ಮ ಡಾಕ್ಟರ್ನ ಕೇಳಿಬಿಟ್ಟು ಆಮೇಲೆ ಬೇಕಾದರೆ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿ ಸೊ ನನಗೆ ಗೊತ್ತರ ಹಾಗೆ ಇದರಿಂದ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಸ್ ಏನೂ ಇಲ್ಲ ಒಂದು ವೇಳೆ ನೀವೇ ಬೇರೆ ಯಾವುದಾದ್ರೂ ಟ್ಯಾಬ್ಲೆಟ್ಸ್ ತೊಗೋತಿದ್ರು ಕೂಡ ಇದನ್ನು ಈ ಟ್ಯಾಬ್ಲೆಟ್ಸ್ನ ತೊಗೋಬೋದು ಇದನ್ನ ಡೈಲಿ ನೀವು ಹೇಗೆ ತಗೋಬೇಕು ಅಂದರೆ ಡೈಲಿ ಎರಡು ಟ್ಯಾಬ್ಲೆಟ್ಸ್ವರೆಗೂ ತಗೋಬೋದು ಅಂದರೆ ಬೆಳಗ್ಗೆ ಒಂದು ಬೇಕಿದ್ರೆ ನೀವು ಸಾಯಂಕಾಲ ಒಂದು ಅದು ಊಟ ಮಾಡಾದ್ಮೇಲೆ ನೀವು ತಗೋಬೇಕಾಗುತ್ತೆ ಬೆಳಗ್ಗೆ ತಗೊಳ್ಳೋರಾದರೆ ತಿಂಡಿ ತಿಂದಾದ್ಮೇಲೆ ಒಂದು ಟ್ಯಾಬ್ಲೆಟ್ನ ತಗೊಳ್ಳಿ ಆ್ಯಂಡ್ ಸಾಯಂಕಾಲ ತಗೊಳ್ಳೋರಾಯ್ತು ಅಂದರೆ ಊಟ ಮಾಡಾದ್ಮೇಲೆ ಈ ಟ್ಯಾಬ್ಲೆಟ್ಸ್ ಈ ಟ್ಯಾಬ್ಲೆಟ್ನ ಒಂದು ಟ್ಯಾಬ್ಲೆಟ್ನ ತಗೋಬೇಕು ಈ ರೀತಿಯಾಗಿ ದಿನಕ್ಕೆ ಎರಡು ಟ್ಯಾಬ್ಲೆಟ್ಸ್ ತಗೊಳ್ಳಿ ಈ ರೀತಿಯಾಗಿ ದಿನಕ್ಕೆ ಎರಡು ಟ್ಯಾಬ್ಲೆಟ್ ತಗೋಬೋದು ಅಥವಾ ನೀವು ಒಂದೇ ಟ್ಯಾಬ್ಲೆಟ್ ಬೇಕಾದರೂ ಕೂಡ ತಗೋಬೋದು ಸೊ ನೋಡಿದ್ರಲ್ವಾ ಇಮ್ಯುನಿಟಿ ಬೂಸ್ಟರ್ ಅಂದರೆ ನಮ್ಮ ರೋಗ ನಿರೋಧ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಯಾವ ರೀತಿಯಾಗಿ ಹೆಚ್ಚಿಸ್ಕೊಳ್ಳೋದು ಅಂತ ಸೊ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗಿದೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ನ ಕೊಡಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ಶೇರ್ ಮಾಡೋದನ್ನು ಮರಿಬೇಡಿ ಇನ್ನೂ ಇದೇ ರೀತಿಯಾದಂಥ ಯೂಸ್ಫುಲ್ ಟಿಪ್ಸ್ಗಳಿಗಾಗಿ ಹಿಂದೆ ನಮ್ಮ ಮಾಯ ಲೋಕ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾಳೆ ಇನ್ನೊಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್